ಮಹಾರಾಷ್ಟ್ರ ರಾಜ್ಯದ ಪರ್ಭಿಣಿ ಜಿಲ್ಲೆಯ ಪಾತಾರಿ ನಗರದ ಬೃಹನ್ಮಠದಲ್ಲಿ ವೀರಭದ್ರೇಶ್ವರ ಹಾಗೂ ಶಿವಲಿಂಗೇಶ್ವರ ಪ್ರತಿಷ್ಠಾಪನೆ ಮತ್ತು ಧರ್ಮಸಭೆ ಕಾರ್ಯಕ್ರಮದಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳಿಗೆ ಅದ್ಧೂರಿ ಸ್ವಾಗತ. ದಿನಾಂಕ 30 ಡಿಸೆಂಬರ್ 2021 ಮಹಾರಾಷ್ಟ್ರ ರಾಜ್ಯದ ಪಾತಾರಿ ನಗರದ ಬೃಹನ್ಮಠದಲ್ಲಿ ಆಯೋಜಿಸಿದ ಶ್ರೀ ವೀರಭದ್ರೇಶ್ವರ ಹಾಗೂ ಶಿವಲಿಂಗೇಶ್ವರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳನ್ನು ಮಹಾರಾಷ್ಟ್ರ ಭಕ್ತರು ಭವ್ಯ ಸ್ವಾಗತ ನೀಡಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ನಾಡಿನ 4 ದಿಕ್ಕುಗಳಲ್ಲಿಯೂ ಪಂಚಪೀಠಗಳ ಪಂಚ ಆಚಾರ್ಯರ ಬಗ್ಗೆ ಭಕ್ತರದು ಅಪಾರವಾದ ಭಕ್ತಿ, ಅಚಲವಾದ ಶ್ರದ್ಧೆ. ಅದು ಕರ್ನಾಟಕವೇ ಇರಲಿ, ಆಂಧ್ರಪ್ರದೇಶವೇ ಇರಲಿ, ತೆಲಂಗಾಣವೇ ಇರಲಿ, ಆ ಭಕ್ತಿ ಒಂದು ಎಳೆಯಷ್ಟು ವ್ಯತ್ಯಾಸವಾಗಲಾರದು. ಕಾಲಕ್ರಮೇಣ ಧರ್ಮ ಬಲಗೊಂಡಂತೆ ಭಕ್ತರ ಭಕ್ತಿ ವಿಶಾಲವಾಗಿ ಧರ್ಮಗುರುಗಳ ಸಾನ್ನಿಧ್ಯಕ್ಕೆ ಹಾತೊರೆಯುತ್ತಾರೆ ಎನ್ನುವುದಕ್ಕೆ ಮಹಾರಾಷ್ಟ್ರದ ಪಾತಾರಿ ನಗರದಲ್ಲಿ ನಡೆದ ಸಮಾರಂಭ ಸಾಕ್ಷಿಯಾಯಿತು. ಮಹಾರಾಷ್ಟ್ರದ ಪರ್ಭಿಣಿ ಜಿಲ್ಲೆಯ ಪಾತಾರಿ ನಗರದಲ್ಲಿ ಜಾತ್ರೆಯ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. 100 ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮುತ್ತೈದೆಯರು, ಮಹಾರಾಷ್ಟ್ರದ ವಿವಿಧ ಮಠಗಳ ಮಠಾಧೀಶರು, ಹರಗುರು ಚರಮೂರ್ತಿಗಳು, ರಾಜಕೀಯ ಮುಖಂಡರು ಒಟ್ಟಿಗೆ ಸೇರಿ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರುಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ನೃತ್ಯ, ಮಂಗಳವಾದ್ಯ, ವೇದಘೋಷಗಳೊಂದಿಗೆ ಸಾರೋಟ್ ಮೆರವಣಿಗೆಯ ಮೂಲಕ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ಮಹಾಸನ್ನಿಧಿಯವರನ್ನು ಬರಮಾಡಿಕೊಂಡರು. ನಂತರ ಪಾತಾರಿ ನಗರದ ಬೃಹನ್ಮಠದಲ್ಲಿ ಶ್ರೀ ವೀರಭದ್ರೇಶ್ವರ ಮತ್ತು ಶಿವಲಿಂಗ ಮೂರ್ತಿಗಳನ್ನು ಶ್ರೀ ಜಗದ್ಗುರು ರಂಭಾಪುರಿ ಸನ್ನಿಧಿಯವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಮಠಾಧೀಶರನ್ನು ಹಾಗೂ ಜನಪ್ರತಿನಿಧಿಗಳಿಗೆ ಗುರುರಕ್ಷೆ ನೀಡಿ ಧರ್ಮವೆನ್ನುವುದು ಬಹು ತೀಕ್ಷ್ಣವಾಗಿದೆ, ಅದು ಧರ್ಮಗುರುಗಳ ಮುಖೇನ ಲಭ್ಯವಾದಾಗ ಮಾತ್ರ ಅದರ ಪ್ರತಿಫಲ ಯೋಗ್ಯವಾಗಿ ದೊರೆಯುತ್ತದೆ. ಅದನ್ನು ಪಡೆಯುವಲ್ಲಿ ಭಕ್ತರಿಗೆ ಧರ್ಮಾಭಿಮಾನ ಮತ್ತು ನಿಷ್ಠೆಗಳು ಅವಶ್ಯವಾಗಿ ಬೇಕೇ ಬೇಕು. ಅದು ಇಂದು ಮಹಾರಾಷ್ಟ್ರ ರಾಜ್ಯದ ಈ ಪಾತಾರಿ ನಗರದ ಭಕ್ತಾದಿಗಳಿಂದ ನಮಗೆ ಸ್ಪಷ್ಟವಾಗಿದೆ. ಇದರಿಂದ ಜಗದ್ಗುರುಗಳು ಸಂತುಷ್ಟರಾಗಿದ್ದಾರೆ. ಈ ಪರಂಪರೆ ತಲೆ ತಲಾಂತರದಿಂದ ಮುಂದೆ ಸಾಗುವುದರಿಂದ ಉತ್ತಮ ಫಲಗಳನ್ನು ನೀವು ಪಡೆಯುತ್ತೀರಿ ಎಂದು ಜಗದ್ಗುರುಗಳು ಶುಭಾಶೀರ್ವದಿಸಿದರು. आता 700 वर्षांपूर्वी घटनागर ऐतिहासिक मठाचा देखील जीर्णोद्धार करण्याचा संकल्प माननीय आमदार साहेब बाबाजानी दुरानी यांनी केलेला आहे आणि त्यांच्या या संकल्पनेतून